ಬಿಕಾಸ್ ಸಮಟೈಮ್ಸ್ ಪೋಸ್ಟ್ ಅಥವಾ ರೀಲ್ಸ್ ಅಥವಾ ನಾನು ಸ್ಟೋರಿ ಹಾಕಿದಾಗ ಅದು ಮಿಸ್ ಆಗಿರ್ಬೋದು, ಅದು ನಿಮಗೆ ತಲುಪದೇ ಇರ್ಬೋದು. ಹಾಗಾಗಿ ನಾನು ಇವತ್ತು ಈ ಲೈವ್ ಬಂದಿರೋದು. ಯಾರು ಕಂಟಿನ್ಯೂಸ್ ಆಗಿ ಇನ್ಸ್ಟಾಗ್ರಾಮ್ ನನ್ನ ಪೋಸ್ಟ್ಗಳನ್ನ ಫಾಲೋ ಮಾಡ್ತಾ ಇರ್ತೀರಾ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಗೊತ್ತಿರೋ ಒಂದು ವಿಷಯ ಏನಂದ್ರೆ, ಬಹುಮುಖ್ಯ ವಿಷಯ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಗಂಧದ ಗುಡಿ ಸಿನಿಮಾ ಇದೇ 28ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಒಂದು ಸಿನಿಮಾ ಬಿಡುಗಡೆಯ ಪ್ರಯುಕ್ತ 21ನೇ ತಾರೀಕು ಪುನೀತ ಪರ್ವ ಅನ್ನೋ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಕಲಾವಿದರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ, ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ದಾರೆ, ಬೇರೆ ಬೇರೆ ಭಾಷೆಯ ಕಲಾವಿದರು ಬರ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚದಾಗಿ ಏನಂದ್ರೆ, ಅಪ್ಪು ಸರ್ ತುಂಬಾ ಇಷ್ಟಪಡ್ತಿದ್ದಂತಹ ಒಂದು ವಿಷಯ, ಅವರ ಫ್ಯಾನ್ಸ್, ಅವರ ಅಭಿಮಾನಿಗಳು. ಸೊ ಎಲ್ಲ ಅಭಿಮಾನಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದು ಬಹುಶಃ ಒಂದು ಇತಿಹಾಸ ಸೃಷ್ಟಿ ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಾಥ್ ಅದಕ್ಕೆ ಬೇಕೇ ಬೇಕು. ಇದ್ರ ಜೊತೆಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಾಗಿರ್ಬೋದು, ಸಾಕಷ್ಟು ಇಂಟರ್ವ್ಯೂಗಳಲ್ಲಾಗಿರ್ಬೋದು, ನನ್ನ ಪೋಸ್ಟ್ಗಳಲ್ಲಾಗಿರ್ಬೋದು, ನಾನು ಹಂಚಿಕೊಂಡಿರುವಂತಹ ಒಂದು ವಿಷಯ ಏನಂದ್ರೆ, ಗಂಧದ ಗುಡಿ ಹೇಗೆ ಅಪ್ಪು ಸರ್ ಅವರ ಕನಸಾಗಿತ್ತು, ಹಾಗೆ ಇನ್ನೊಂದು ಕನಸಾಗಿತ್ತು ನಮ್ಮ ಕರ್ನಾಟಕದ ಖಾದ್ಯಗಳ ಬಗ್ಗೆ ಎಲ್ರಿಗೂ ಹೇಳಬೇಕು. ಅವರೇ ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾವ್ಯಾವ ಖಾದ್ಯಗಳು ಚೆನ್ನಾಗಿರುತ್ತೆ, ಆ ಖಾದ್ಯಗಳ ಹಿನ್ನೆಲೆ ಏನು, ಇದೆಲ್ಲ ಹೇಳಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು. ಅದೊಂದು ದೊಡ್ಡ ಕನಸಾಗಿತ್ತು. ಸೊ ಆ ಕನಸನ್ನ ನಾವಿವಾಗ ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅನ್ನೋ ಒಂದು ಫುಡ್ ಫೆಸ್ಟಿವಲ್ ಮೂಲಕ ಮಾಡ್ತಾ ಇದೀವಿ. ಸೊ ಇಡೀ ಕರ್ನಾಟಕದ ಎಲ್ಲಾ ಹೋಟೆಲ್ಗಳು ಇದನ್ನ ಸಂಭ್ರಮಿಸ್ತಾ ಇದಾರೆ. ಈಗ ಆಲ್ರೆಡಿ ಬೆಂಗಳೂರಲ್ಲಿ ದೊಡ್ಡ ರೀತಿಯಲ್ಲಿ ಈ ಸಂಭ್ರಮ ಸ್ಟಾರ್ಟ್ ಆಗಿದೆ. ಸೊ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹೋಟ್ಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ಸ್ಗಳಾಗಿರ್ಬೋದು, ಅಪ್ಪು ಸರ್ ಹೋಗ್ತಿದ್ದಂತ ಹೋಟ್ಲ್ಗಳಾಗಿರ್ಬೋದು, ಅಪ್ಪು ಸರ್ಗೆ ಊಟ ಹೋಗ್ತಿದ್ದಂತ ಊಟ ಕಳಿಸ್ತಿದ್ದಂತ ಹೋಟ್ಲ್ಗಳಾಗಿರ್ಬೋದು, ಇವರೆಲ್ಲರೂ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಆ ಫುಡ್ ಫೆಸ್ಟಿವಲ್ ಹೆಸರು ಬಂದು ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಂತ ಹೇಳಿ. ಸೊ ಎಲ್ಲಾ ಹೋಟ್ಲ್ಗಳಲ್ಲಿ ಅಪ್ಪು ಸರ್ ಅವರ ನೆಚ್ಚಿನ ಫೇವ್ರೆಟ್ ಮೆನ್ಯು ಇರುತ್ತೆ, ಓಕೆನಾ? ಸೊ ನೀವಲ್ಲಿ ಹೋಗಿ ಅಪ್ಪು ಸರ್ ಅವರ ಫೇವ್ರೆಟ್ ಮೆನ್ಯೂನ ಎಂಜಾಯ್ ಮಾಡ್ಬೇಕನ್ನೋದು ನಮ್ಮ ಆಸೆ. ಈ ಲೈವ್ ಮಾಡೋ ಮುಖ್ಯ ಕಾರಣ ಏನಂದ್ರೆ, ಆಲ್ರೆಡಿ ಇಲ್ಲೆಲ್ಲ ತುಂಬಾ ಜನ ಹೋಗ್ತಾ ಇದಾರೆ. ನಿನ್ನೆ ಅಷ್ಟೇ ಮೆಜೆಸ್ಟಿಕ್ ಗಾಂಧಿನಗರದಲ್ಲಿ ಇರುವಂತಹ ನವಯುಗ ಹೋಟೆಲ್ ಅಲ್ಲಿ ಅಂತೂ ಕ್ರೌಡ್ ಹೆಂಗ್ ಬಂದಿದ್ರು, ಜನ ಹೆಂಗ್ ಸೇರಿದ್ರು ಅಂತಂದ್ರೆ, ಎಲ್ಲ ಅಪ್ಪು ಸರ್ ಅವರ ಫೇವ್ರೆಟ್ ಮೆನ್ಯು ಟೇಸ್ಟ್ ಮಾಡೋದಕ್ಕೆ ತುಂಬಾ ಪ್ರೀತಿಯಿಂದ ಆಗಮಿಸಿದ್ರು. ಅವರೆಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ನಾವು ರಾಜಾಜಿನಗರಲ್ಲಿ ಒಂದು ಹೋಟ್ಲಲ್ಲಿ ಮಾಡಿದಾಗ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಜನ ಸೇರಿದ್ರು. ನನಗೆ ಒಂದು ಹೆಲ್ಪ್ ಅಥವಾ ಒಂದು ಮಾಹಿತಿ ಬೇಕಾಗಿರೋದು ಈ ಲೈವ್ ನೋಡ್ತಿರೋ ಎಲ್ಲ ಅಭಿಮಾನಿಗಳ ಕಡೆಯಿಂದ ಏನಂತಂದ್ರೆ, ನಿಮ್ಮ ನಿಮ್ಮ ಊರುಗಳಲ್ಲಿ, ಯಾಕಂದ್ರೆ ತುಂಬಾ ಜನಕ್ಕೆ ಬೆಂಗಳೂರು ಬರೋದಕ್ಕೆ ಆಗೋದಿಲ್ಲ, ಇಲ್ಲ ನಾನು ಶಿವಮೊಗ್ಗದಲ್ಲಿರೋದು, ಇಲ್ಲ ನಾನು ಹಾಸನಲ್ಲಿರೋದು, ಇಲ್ಲ ನಾನು ಮಡಿಕೇರಿಯಲ್ಲಿರೋದು, ನಾನು ಉಡುಪಿಯಲ್ಲಿರೋದು, ನಾನು ಹುಬ್ಳಿಯಲ್ಲಿರೋದು, ಧಾರವಾಡಲ್ಲಿರೋದು, ಹೊಸಪೇಟೆಯಲ್ಲಿರೋದು, ಅಥವಾ ಕಲಬುರಗಿಯಲ್ಲಿರೋದು, ಅಥವಾ ಹಾವೇರಿಯಲ್ಲಿರೋದು, ಈ ತರ ಎಲ್ಲಾ ಕಡೆನೂ ಅಪ್ಪು ಸರ್ ಅಭಿಮಾನಿಗಳಿದಾರಲ್ಲ, ನಿಮ್ಮ ಊರುಗಳಲ್ಲಿ ಯಾವ ಹೋಟೆಲ್ ಅಲ್ಲಿ ಈ ಹಬ್ಬ ಆಚರಿಸಬೇಕು ಅನ್ನೋ ಮಾಹಿತಿಯನ್ನ ನೀವು ನನ್ನ ಜೊತೆ ಹಂಚ್ಕೊಬಹುದು. ಬೇಕಾದ್ರೆ ಈ ಲೈವ್ ಅಲ್ಲಿ ಹೇಳ್ಬೋದು, ಅಥವಾ ನಾನು ಹಾಕಿರೋ ಪೋಸ್ಟ್ ಗಳ ಕೆಳಗೆ ನೀವು ಕಮೆಂಟ್ ಅನ್ನ ಮಾಡ್ಬಿಟ್ಟು ಈ ಹೋಟೆಲ್ ಅಲ್ಲಿ ಮಾಡಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಆ ಹೋಟೆಲ್ನ ನಾವು ಸಂಪರ್ಕಿಸ್ತೀವಿ. ಅಥವಾ ಯಾವ್ದಾದ್ರು ಹೋಟ್ಲ್ಗಳು ಈ ಲೈವ್ ನೋಡ್ತಿದ್ದಲ್ಲಿ ನಾವು ಕೂಡ ಅಪ್ಪು ಸರ್ ಅವರ ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಸೆ ಪಡ್ತಿರೋರು, ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸಿಂಪಲ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಿಮ್ಗೆ ಗಂಧದ ಗುಡಿ _GG ಅನ್ನೋ ಒಂದು ಪೇಜ್ ಸಿಗುತ್ತೆ. ಆ ಇನ್ಸ್ಟಾಗ್ರಾಮ್ ಪೇಜ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ, ಅದರ ಲಿಂಕ್ ಅಲ್ಲೂ ಕೂಡ ನಿಮ್ಗೆ ಅಷ್ಟು ಡೀಟೇಲ್ ಸಿಗುತ್ತೆ, ಓಕೆನಾ? ಸೊ ಈ ಒಂದು ಹಬ್ಬ ಫುಡ್ ಫೆಸ್ಟಿವಲ್ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು. ಓರ್ವ ನಟನಿಗೆ, ಅದು ನಮ್ಮ ನೆಚ್ಚಿನ ನಟ, ನಾವು ಅವ್ರನ್ನ ನಗುವಿನ ಪರಮಾತ್ಮ ಅಂತಾನೆ ಕರಿತೀವಿ, ಪುನೀತ್ ಸರ್ ಅವರ ಈ ಹಬ್ಬ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ಬೇಕಂತಂದ್ರೆ ನಾವೆಲ್ಲರೂ ಈ ಹಬ್ಬದಲ್ಲಿ ಕೈ ಜೋಡಿಸ್ಬೇಕು. ಸೊ ನೀವೆಲ್ಲರೂ ನನ್ನ ಜೊತೆ ಇದ್ದೀರಲ್ವಾ ಈ ಹಬ್ಬನ ಆಚರಿಸೋದಕ್ಕೆ? ಥ್ಯಾಂಕ್ ಯು ಸೋ ಮಚ್. ಸೊ ಅಕಸ್ಮಾತ್ ನಿಮ್ಗೆ ಅಲ್ಲಿ ಮಾಹಿತಿ ಸಿಗ್ತಾ ಇಲ್ಲ ಅಂದ್ರೆ, ಅಫ್ಕೋರ್ಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಮೆಸೇಜ್ ಕೂಡ ನೀವು ಮಾಡ್ಬೋದು, ನಾನು ಖಂಡಿತವಾಗ್ಲೂ ನನ್ನ ಕೈಲಿ ಸಾಧ್ಯ ಆದಷ್ಟು ಮಾಹಿತಿಗಳನ್ನ ನಾನು ಕೊಡ್ತೀನಿ. ಇಲ್ಲಾಂದ್ರೆ ಗಂಧದ ಗುಡಿ _GG, ಓಕೆನಾ? ಈ ಪೇಜ್ಗೆ ನೀವು DM ಮಾಡಿದ್ರೆ ಅಥವಾ ಅಲ್ಲಿರುವಂತಹ ಲಿಂಕ್ ನ ಟ್ಯಾಪ್ ಮಾಡಿದ್ರೆ ಅಷ್ಟು ಡೀಟೇಲ್ಸ್ಗಳು ನಿಮ್ಗೆ ಸಿಗುತ್ತೆ.